ಹಾಯಿ ಎವ್ರಿವನ್, ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಡಿಗ್ರಿ ಕಾಲೇಜ್ ಯಾವಾಗ ಶುರುವಾಗ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪದವಿ ಆರಂಭ ಆದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿಲ್ಲ. ಪಿಯು ಫಲಿತಾಂಶ ಪ್ರಕಟವಾಗಿ 5 ತಿಂಗಳಾದರೂ ಕೂಡ ಇನ್ನೂ ಕೂಡ ಡಿಗ್ರಿಗೆ ಕಾಲಾಗಿಲ್ಲ. ಕೋವಿಡ್ ಎಫೆಕ್ಟ್ ಅಂತ ಅಂತಿದ್ದಾರೆ ಅಧಿಕಾರಿಗಳು. ಇದಕ್ಕೆ ಉನ್ನತ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇಲ್ಲಿ ಉನ್ನತ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ, ರಾಜ್ಯದ ವಿವಿಗಳ ಅಡಿಯಲ್ಲಿರುವ ಕಾಲೇಜುಗಳು ಮೊದಲ ವರ್ಷದ ಪದವಿ ಆರಂಭ ವಿಚಾರ ಗಮನಕ್ಕೆ ಬಂದಿದೆ. ಆದರೆ ಈ ಹಿಂದಿನ ನಿಧನಗತಿಯಿಂದ ಇಂಥ ಸಮಸ್ಯೆ ಉದ್ಭವವಾಗಿದೆ. ಶೈಕ್ಷಣಿಕ ಕಾಲೇಜು ವಿಚಾರದಲ್ಲಿ ನಾವು ಏಕರೂಪದ ತರಲು ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲರೂ ಕೂಡ ಒಂದೇ ಇರಬೇಕು ಅಂತ ಏಕರೂಪದಲ್ಲಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಂಗಳೂರು ಕುಲಪತಿಗಳು ವಿವಿ ಶೈಕ್ಷಣಿಕ ವಿಚಾರದಲ್ಲಿ ಮಂಗಳೂರು ವಿವಿ ರಾಜ್ಯದ ಇತರ ವಿವಿಗಿಂತ ಕೊಂಚ ಸುಧಾರಿಸಿದೆ. ಈಗ ಪರೀಕ್ಷೆ ಮುಗಿಸಿ ಮೌಲ್ಯಮಾಪನ ಕಾರ್ಯ ನಡೀತಾ ಇದೆ. ಆಗಸ್ಟ್ 23ರಂದು ಕಾಲೇಜು ಆರಂಭಕ್ಕೆ ದಿನಾಂಕ ನಿಗದಿ ಮಾಡಿವೆ. ಒಂದೆರಡು ದಿನ ಮುಂದೆ ಹೋದರೂ ಆಗಸ್ಟ್ನಲ್ಲಿ ಆರಂಭಿಸಿ ಬಿಡುತ್ತೇವೆ ಅಂತ ಹೇಳಿದ್ದಾರೆ. ಇದೇ ಸಮಸ್ಯೆ ಆಗಿದೆ. ವಿದ್ಯಾರ್ಥಿಗಳ ಸಮಯ ವ್ಯರ್ಥ ಆಗಿದೆ. ಪದವಿ ಕಡೆ ಗಮನ ಕೊಡ್ತಾ ಇದ್ರು. ಕೋವಿಡ್ ಬಳಿಕ ಟ್ರೆಂಡ್ ಪ್ರಕಾರ ಪದವಿ ವಿದ್ಯಾರ್ಥಿಗಳ ಪ್ರವೇಶ ಇಳಿಕೆ ಕಾಣಿಸ್ತಾ ಇದೆ. NEP ಗೊಂದಲ ಇದೆ, ಸಾಕಷ್ಟು ಸಮಸ್ಯೆ ಇದೆ, ಬೇರೆ ಕೋರ್ಸ್ಗೆ ಹೋಗ್ತಾ ಇದ್ದಾರೆ. ಇದರಿಂದ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳ ಸ್ಥಿತಿ ಸಾಕಷ್ಟು ಕಷ್ಟ ಆಗಿದೆ. ಪಿಯು ಫಲಿತಾಂಶ ಬಂದ ಕೂಡಲೇ ನೀವು ಶುರು ಮಾಡಿದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಕೋವಿಡ್ ವರ್ಷಗಳಿಂದ ಇದರಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಪ್ರಾಥಮಿಕ ಪಿಯು ಬಹುತೇಕ ಪಠ್ಯಗಳಲ್ಲಿ ಕತ್ತರಿ ಪ್ರಯೋಗ ಮಾಡಿ ಸಿಲೆಬಸ್ ಕಡಿತ ಮಾಡಿದ್ದಾರೆ. ಆದರೆ ಪದವಿಯಲ್ಲಿ ನಿರ್ಧಾರ ತಾಳದೇ ಇರುವ ದೊಡ್ಡ ಸಮಸ್ಯೆ. ಇದರ ಎಫೆಕ್ಟ್ ವಿದ್ಯಾರ್ಥಿಗಳಿಗೆ ಈಗಲೂ ಕೂಡ ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ ಜೂನ್ 17ರಿಂದ ಆರಂಭಿಸಬೇಕಂತ ಎಲ್ಲ ಹೇಳಿದರು. ಮಂಗಳೂರು ವಿವಿಯಲ್ಲಿ ಜೂನ್ 17ರಿಂದ ಪದವಿ 2ನೇ ಸೆಮಿಸ್ಟರ್ ಮುಗಿದರೆ ಜೂನ್ 18ರಿಂದ ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭಕ್ಕಾಗಿತ್ತು. ಬಳಿಕ 1 ತಿಂಗಳು ಪರೀಕ್ಷೆ ಆರಂಭ ಆಗಬೇಕಾಗಿತ್ತು, ಅದನಂತರ ತರಗತಿ ಮಾಡಬೇಕಿತ್ತು. ಇದೇ ರೀತಿ ಸ್ಥಿತಿ ಕೂಡ ಸಾಕಷ್ಟು ಎದುರಾಗಿದೆ. ಏಪ್ರಿಲ್ 21ರಂದು ದ್ವಿತೀಯ PUC ಫಲಿತಾಂಶ ಆಯಿತು. ಬಳಿಕ ಪೂರಕ ಪರೀಕ್ಷೆ ಜೂನ್ 5ರಂದು ಪ್ರಕಟ ಮಾಡಿದರು. ಈಗ 2ನೇ ಪೂರಕ ಪರೀಕ್ಷೆ ಕೂಡ ಮಾಡ್ತಾರೆ, ಆದರೆ ಪದವಿ ಪ್ರವೇಶ ಕೂಡ ಇನ್ನೂ ಆಗಿಲ್ಲ. ಈ ರೀತಿ ಸಾಕಷ್ಟು ಸಮಸ್ಯೆಗಳಿಂದ ಡಿಲೇ ಆಗ್ತಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಒಟ್ಟಾರೆ ಆಗಸ್ಟ್ ತಿಂಗಳಲ್ಲಿ ಶುರು ಮಾಡುವ ಸಾಧ್ಯತೆ ಇದೆ. ಕೆಲವೊಂದು ವಿವಿಗಳಲ್ಲಿ ಈ ರೀತಿ ಸಮಸ್ಯೆ ಎದುರಾಗಿದೆ. ಒಟ್ಟಾರೆ ಸರ್ಕಾರ ಏಕರೂಪವಾಗಿ ನಿರ್ಧಾರ ತಗೊಂಡು ಒಂದು ಟೈಮ್ ಟೇಬಲ್ ಅನ್ನು ಕೂಡ ಪ್ರಕಟಣೆ ಮಾಡುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು